ಝೀ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೆರೆಗೆ ಬಲೆ ಹಿಡ್ಕೊಂಡು ಯಾಕೆ ಹೋಗ್ತಾರೆ? ಮೀನು ಹಿಡಿಯಕ್ಕೆ ಹೋಗ್ತಾರೆ. ನಾವೇ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ದೊಡ್ಡ ಮೀನು ಹಿಡಿಯಕ್ಕೆ ಬಂದಿದ್ದೀವಿ ಅಂತ ಅರ್ಥ. ಅರ್ಥ ಆಗಿಲ್ಲ. ನಿಮ್ಮ ಮಗನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಬಂಗಾರಮ್ಮನವ್ರೆ. ಅದ್ಯಂಗ ನನ್ನ ಮಗನ ಹಿಡ್ಕೊಂಡು ಹೋಯ್ತಿರೋ, ನಾನು ಮಾಡ್ತೀನಿ, ಈಗಲೇ ಫೋನ್ ಮಾಡಿಸ್ತೀನಿ. ನಮ್ಮನ್ನು ಯಾರು ತಡಿಯಕ್ಕೆ ಬಂದರೆ ಅವ್ರನ್ನೂ ಎತ್ತಾಕೊಂಡು ಹೋಗೋ ಅಧಿಕಾರ ನಮಗಿದೆ. ಏನರು ನೋಡ್ತಾ ಇದ್ದೀರಾ? ಎತ್ತಾಕೊಂಬರ್ರ ಅವನ್ನ. ಏಯ್ ನಿಂತ್ಕೊಂಡ್ರಲ್ಲ, ಪೊಲೀಸಪ್ಪ ಪೊಲೀಸಪ್ಪ, ಇದೆಲ್ಲ ಸಂದಕ್ಕಿರಲ್ಲ, ನಿಂತ್ಕೊಳ್ರಿ. ನೀನು ಕುಂತ್ಕೋ ಪುಟ್ಟಕ್ಕ. ಇಲ್ಲ ಮೇಷ್ಟ್ರೆ, ಪರವಾಗಿಲ್ಲ. ಪುಟ್ಟಕ್ಕ, ಏನೋ ಹೇಳಬೇಕು ಅಂತ ಎಲ್ಲರನ್ನೂ ಕರೆಸಿದ್ರಿ, ಸುಮ್ಗೆ ಹಿಂಗೆ ನಿಂತ್ಕೊಂಡ್ರೆ ಹೆಂಗವ? ಏನು ವಿಷಯ ಪುಟ್ಟಕ್ಕ, ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮನ್ನೆಲ್ಲ ಕರೆಸಿದ್ದು? ನಿಮಗೆ ಗೊತ್ತಿಲ್ದಿರೋ ವಿಷಯ ಏನೈತೆ ಮೇಷ್ಟ್ರೆ, ನಮ್ಮ ಮನೆಯಾಗ ಏನು ನಡೆದೈತೆ ಅಂತ ಇಡೀ ಊರಿಗೆ ಗೊತ್ತೈತೆ. ಏನೇ ಹೇಳು ಪುಟ್ಟಕ್ಕ, ಆ ಬಂಗಾರಮ್ಮನ ಮಗ ಮಾಡಿದ್ದು ತಪ್ಪೇಯ. ದೊಡ್ಡವ್ರ ಮಕ್ಕಳು ಹೇಳಲ್ಲ ಕೇಳಲ್ಲ ಅಂತ ಯಾರು ಇಲ್ಲ ಅಂದ್ಕೊಂಡು ಹಿಂಗ್ ಮಾಡವ್ರೆ. ಅವನ್ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತಾನೆ ಅಲ್ವೇ ಪುಟ್ಟಕ್ಕ ನೀನು ನಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು? ಅಯ್ಯ ಇಲ್ಲ ಗೌಡ್ರೆ, ಆ ಹುಡುಗ ಮಾಡೋದು ತೆಪ್ಪೆಯ, ಆದ್ರೆ ನನ್ನ ಮಗಳು ಆ ಹುಡುಗನ್ನ ಪ್ರೀತಿ ಮಾಡಿದ್ಲು ಅನ್ನೋದು ತಿಟ್ವೆಯ. ಆದರೂ ಅವಳನ್ನು ಕೇಳದೆ ತಾಳಿ ಕಟ್ಟಿದ್ದು ತೆಪ್ಪೇನೆಯ ಪುಟ್ಟಕ್ಕ? ಅದು ಸರಿ, ಸ್ನೇಹ ಏನು ಹೇಳ್ತಾವಳೆ? ಕ್ವಾಪವಾಗವಳೆ, ಆದರೂ ಹಿಂಗೆ ಇರೋಕ್ಕಾಗಕ್ಕಿಲ್ವಲ್ಲ ಮೇಷ್ಟ್ರೆ. ಆದರೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಏನು ಮಾತಾಡಿ ಏನು ಪ್ರಯೋಜನ ಪುಟ್ಟಕ್ಕ? ನಾನು ಅವಳ ತಾವು ಮಾತಾಡ್ತೀನಿ, ಆದರೆ ಈಗಿರೋ ಸಂಕಟ ಸ್ನೇಹ ಒಪ್ಪಿದ್ರುವೆ ಬಂಗಾರಮ್ಮ ಒಪ್ತಾರ ಅನ್ನೋದೇ. ಅದೆಂಗ ಒಪ್ಕೋತಾರೆ ಪುಟ್ಟಕ್ಕ? ದೊಡ್ಡವರು ಬುದ್ಧಿ ತೋರಿಸ್ಬಿಡ್ತಾರೆ, ಅಧಿಕಾರ ಶ್ರೀಮಂತಿಕೆ ಇರೋರು ನಿನ್ನ ಮಗಳನ್ನ ಸೊಸೆ ಅಂತ ಒಪ್ಕೊಂಬಿಡ್ತಾರ. ಪುಟ್ಟಕ್ಕ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ, ಇದು ವಾಸ್ತವ ತಾನೇ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರೆಸಿದ್ದು. ನಂಜವ್ವ ನಂತ ಒಂದು ಮಾತು ಹೇಳಿದ್ಲು, ಅದ್ರಾಗೂ ನಂಗೆ ನ್ಯಾಯ ಐತೆ ಅಂತ ಅನಿಸ್ತಾ ಐತೆ. ಏನು ಪುಟ್ಟಕ್ಕ? ಈ ಹಿಸಿಕೆ ನಮ್ಮ ಕಡೆಯಿಂದ ಪಂಚಾಯತಿ ಕರೆಸಿದ್ರೆ ಹೆಂಗೆ? ನಂಗೆ ನನ್ನ ಮಗಳ ಜೀವನ ಮುಖ್ಯ, ಆ ಹುಡುಗನ ಸ್ನೇಹ ಪಿರುತಿ ಮಾಡ್ಕೊಂಡಿದ್ದಿದ್ದಂತುವೆ ದಿಟುವೆ, ಈ ಕೈ ಕರ್ಗೋದ ಮ್ಯಾಕೆ ಅವ್ರ ಜೀವನ ಸೆಂದಾಕಿರ್ತದೆ. ಪಂಚಾಯತಿ ಕರೆದು ಬಂಗಾರಮ್ಮ ಅವ್ರತವ ನ್ಯಾಯ ಕೇಳಕ್ಕೆ ನೀವೆಲ್ಲ ನನ್ನ ಜೊತೆಗಿರ್ತೀರಲ್ವಾ? ಇದನ್ನ ನೀನು ನಮ್ಮ ತವ ಕೇಳ್ಕೋಬೇಕಾ ಪುಟ್ಟಕ್ಕ? ಪುಟ್ಟಕ್ಕ ಇಡೀ ದೇವಿಪುರನೇ ನಿನ್ನ ಜೊತೆ ನಿಲ್ತೈತೆ. ಹೌದು ಪುಟ್ಟಕ್ಕ, ಊರಿಗೆ ಕಷ್ಟ ಅಂತ ಬಂದಾಗ ಮುಂದೆ ನಿಂತ್ಕೊಳ್ಳೋ ತಾಯಿ ನೀನು, ನಿನಗೆ ಕಷ್ಟ ಅಂತ ಬಂದಾಗ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಅದೇ ಪಂಚಾಯತ್ ಇದನ್ನೇ ಕರ್ಸನ್ ಬಿಡಿ. ಆದರೆ ಪುಟ್ಟಕ್ಕ ಯೋನ್ ಮೇಷ್ಟ್ರೆ, ಪಂಚಾಯತಿಲಿ ಏನಾದರೂ ಸ್ನೇಹ ಆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ಊರಿನ ಮರುಬದೇ ಹೋಯ್ತದಲ್ಲ ಪುಟ್ಟಕ್ಕ. ಒಂದ್ ಕಿತ ನೀನ್ ಅವಳ ತವ ಮಾತಾಡು ಪುಟ್ಟಕ್ಕ. ನಿಮ್ಮೆಲ್ಲರ ಮುಂದೆನೂ ಅವಳನ್ನ ಕರೆದು ಮಾತಾಡ್ತೀನಿ, ನೀವು ವ್ಯವಸ್ಥೆ ಅವಳಗ್ ಬುದ್ಧಿ ಹೇಳಿ.
ಕ್ವಾಣ್ಯಾಗವಳೆ ಕರ್ಕ್ ಬರ್ತೀನಿ. ನಿನ್ ಕಡೆಯಲ್ಲೇ ಪೊಲೀಸಪ್ಪ, ನಿಂತ್ ಕಳಿ ಅಂದೆ. ಏಯ್ ಬಿಡ್ರಲ್ಲ, ಏಯ್ ಬಿಡ್ಲ ಬಿಡ್ರ, ಅವನ್ನ ನಾನು ಹೇಳ್ಕೊಂಡೋಯ್ತೀನಿ. ಬರಲೇ ಎತ್ಲ ಕೈ. ಹೇಯ್ ಆಫೀಸರ್ಗೆ ಗೌರವ ಕೊಟ್ಟು ಮಾತಾಡೋದು ಕಲಿಯಲೇ. ನಡಿಯ ಪೊಲೀಸಪ್ಪ, ಬುಡಿಯಣ್ಣ ನಡಿಯಲ. ಪೊಲೀಸಪ್ಪ ನಿಂತ್ಕೊಳ್ಳಿ. ಬಾರಲೇ ಏಯ್ ನಿಂತ್ಕೊಳ್ಳ. ನೀವ್ಯಾಕ್ರಲ್ಲ ಬಂದಿದ್ರ? ಏನ್ ಮಾಡಿದೆ ಅಂತ ಹೇಳ್ಕೊಂಡು ಹೋಗ್ತಿದ್ದೀರ? ಓ ಏನು ಮಾಡ್ಲೇ ಇಲ್ವಾ ನೀನು? ಇಷ್ಟು ದಿವಸ ನೀನು ಆಚೆ ಇದ್ದಿದ್ದೆ ಹೆಚ್ಚು, ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ. ಬರಲೇ ನನ್ನ ಕಂಪ್ಲೇಂಟಾ? ಯಾವನ್ನ ಕೊಟ್ಟಿದ್ದು? ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಳ್ಳಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.